ನಮಸ್ಕಾರ ವೀಕ್ಷಕರೇ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಪಿ ಸುಶೀಲಾ ಅವರನ್ನು ಕುರಿತಂತೆ ಈಗಾಗಲೇ ಎರಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಗೆ ಹೋಗುವ ಮುನ್ನ ಒಂದು ಸಂತೋಷದ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ಬಹಳ ಖುಷಿಯಾಗ್ತಾ ಇದೆ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿ ಈಗ ನಮ್ಮ ಸ್ಟುಡಿಯೋವನ್ನು ಸ್ಥಳಾಂತರ ಮಾಡಿದ್ದೀವಿ ಹೊಸ ಸ್ಥಳಕ್ಕೆ ಬಂದಿದ್ದೀವಿ ಈಗಾಗಲೇ ನಮ್ಮ ವಾಹಿನಿ ಕಾರ್ಯ ನಿರ್ವಹಿಸ್ತಾ ಸುಮಾರು ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಕಳೆದಿದೆ ಈ ಅವಧಿಯಲ್ಲಿ ನಾವು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ ನೀವು ಅದೆಲ್ಲವನ್ನು ಮೆಚ್ಚಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಈ ನಿಟ್ಟಿನಲ್ಲಿ ಹೊಸ ವರ್ಷದ ಹೊತ್ತಿಗೆ ಮತ್ತೆ ನಾವು ಒಂದಿಷ್ಟು ಹೊಸ ಆಲೋಚನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ನೀವು ಹೋಟೆಲ್ಗಳನ್ನು ನೋಡ್ತೀರಾ ದರ್ಶಿನಿಗಳನ್ನು ನೋಡ್ತೀರಾ ಅಲ್ಲಿ ನಿಮಗೆ ಶುದ್ಧವಾದ ರುಚಿಕಟ್ಟಾದ ಆಹಾರ ಯಾವ ಯಾವ ವಿಶೇಷವಾದ ಆಹಾರ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ನಮ್ಮ ವಾಹಿನಿಯ ಮೂಲಕ ನಿಮಗೆ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ನಮ್ಮ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವವರು ಒಬ್ಬ ಯುವ ಪ್ರತಿಭಾವಂತ ವ್ಯಕ್ತಿ ಮಹೇಶ್ ಅವರು ನಮಸ್ಕಾರ ಮಹೇಶ್ ಅವರಿಗೆ ಸರ್ ನಮಸ್ತೆ ಟೋಟಲ್ ಕನ್ನಡ ಮೀಡಿಯಾಗೆ ನಿಮಗೆ ಸುಸ್ವಾಗತ ನೀವು ಒಂದು ಹೊಸ ಕಾರ್ಯಕ್ರಮದೊಂದಿಗೆ ನಮ್ಮ ವೀಕ್ಷಕರ ಮುಂದೆ ಬರೋದಕ್ಕೆ ಇಚ್ಛೆ ಪಟ್ಟಿದ್ದೀರಿ ನಮಗೂ ಬಹಳ ಸಂತೋಷದ ವಿಚಾರ ಅದು ಯಾವ ರೀತಿ ಮಾಡಬೇಕು ಅಂತಿದ್ದೀರಿ ಈ ಕಾರ್ಯಕ್ರಮವನ್ನು ಸರ್ ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತು ಜನ ಯಾವ ಥರ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸದಲ್ಲಿ ಫುಲ್ ನಿಬಿಡ್ ಆಗಿಬಿಟ್ಟಿರ್ತಾರೆ ಅಂದ್ರೆ ಫುಲ್ ಬ್ಯುಸಿಯಾಗಿ ಹೋಗಿರ್ತಾರೆ ಸೊ ಯಾವತರ ಆಗಿದ್ದ ಪರಿಸ್ಥಿತಿ ಅಂತಂದ್ರೆ ಸೊ ಗಂಡ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಒಂದ್ ಕಡೆ ಹೋದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಸೊ ಅಡ್ಗೆ ಮಾಡೋದಕ್ಕೆ ಸಮಯ ಇಲ್ಲ ಸೊ ಬೆಂಗಳೂರಿನಲ್ಲಿ ಅಂದ್ರೆ ಯಾರೇ ಕನ್ನಡಿಗರೇ ಅಂತಲ್ಲ ಹೊರಗಡೆಯಿಂದ ಬಂದಿರೋರು ಕೂಡ ಸೇರಿಸಿ ಯಾರೇ ಇದ್ ಮಾಡೋರು ಕೂಡ ಒಂಥರ ಫುಲ್ ಬಿಜಿ ಲೈಫ್ ಆಗೋಗಿದೆಯಲ್ಲ ಸೊ ಇವಾಗ ಏನಾಗಿದೆ ಪ್ರಸ್ತುತ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಅಂದ್ರೆ ಒಂಥರ ಒಂದು ಹೊಸ ಪೀಳಿಗೆ ಸೊ ತರ ಪೀಳಿಗೆ ಅಂತಂದ್ರೆ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡ್ಕೊಳ್ಳೋದು ಸೊ ಲಾಕ್ಡೌನ್ ಟೈಮಲ್ಲಿ ಅದೆಲ್ಲ ಇತ್ತು ಸೊ ಇವಾಗ ಲಾಕ್ಡೌನ್ ಟೈಮ್ ಯಾವ್ದು ಇಲ್ಲ ಸೊ ಎಲ್ಲ ಮುಗ್ದಿದೆ ಸೊ ಜನ ಏನ್ ಮಾಡ್ತಾರೆ ಈಗ ಹೊರಗಡೆ ಜಾಸ್ತಿ ಹೋಗೋದಕ್ಕೆ ಬೀದಿ ಬದಿ ತಿಂಡಿಗಳು ಅಂತ ಕರೀತಾರೆ ಸ್ಟ್ರೀಟ್ ಫುಡ್ ಅಂತ ಕರಿತೀವಿ ನಾವು ಸೊ ತುಂಬಾ ಬರೀ ಒಂದು ಏರಿಯಾ ಅಂತ ಪರ್ಟಿಕ್ಯುಲರ್ ಏರಿಯಾ ಅಂತಾನೆ ಅಲ್ಲ ನೀವು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಗೆ ಹೋಗಿ ಯಾವ್ದೇ ಒಂದ್ ರೋಡ್ ಹೋಗಿ ಒಂದಲ್ಲ ಒಂದು ಹೋಟೆಲ್ ಮತ್ತೆ ಒಂದು ಅದರ ಫುಟ್ ಅಂಗಡಿ ತಳ್ಳೊಗಾಡಿ ಅಂತ ಇದ್ದೇ ಇರುತ್ತೆ ಸೊ ಆ ತರದ್ದು ನಾವು ಹುಡುಕಿ ಯಾರು ಬೇರೆ ಯಾವುದು ಇಲ್ಲೂ ಇಲ್ಲಿ ತೋರ್ಸಿರಲ್ಲ ಅದ್ರ ಬಗ್ಗೆ ಯಾರು ವಿಡಿಯೋ ಮಾಡಿರೋದಿಲ್ಲ ಸೊ ಅದ್ರ ಬಗ್ಗೆ ಯಾವ ಯಾವತರ ಅಂದ್ರೆ ಇವರು ಸುಮಾರು ದಿನಗಳಿಂದ ತಿಂಗಳಿಂದ ಮತ್ತೆ ವರ್ಷಗಳನ್ನ ಕೂಡ ನಡೆಸ್ಕೊಂಡ್ ಬರ್ತಾ ಇರ್ತಾರೆ ಸೊಂಥರ ಎಲೆಮರೆ ಕಾಯಿ ತರ ನಮ್ಮ ಸಮಾಜದಲ್ಲಿ ನಮ್ಮ ಮಧ್ಯನೇ ಇರ್ತಾರೆ ಸೊ ಇವ್ರು ಅಂತಂದ್ರೆ ಜನಗಳಿಗೆ ಶುಚಿ ರುಚಿ ಮತ್ತ ಹಾಗೆ ಜನಗಳಿಗೆ ಕೈ ಕೈಗೆಟಕೋ ದರದಲ್ಲಿ ಊಟನ ಉಣ್ಬಡಿಸ್ತಾರೆ ಸೊ ಆ ತರದ್ ನಾವು ಸ್ಟ್ರೀಟ್ ಫುಡ್ ನ ಅಂದ್ರೆ ಬೀದಿ ಬದಿ ಮಾಡ್ತಾರಲ್ಲ ಅದನ್ನ ಮತ್ತ್ ಹಾಗೆ ಪುಟ್ ಪುಟ್ಟ ಚಕ್ ಚಿಕ್ಕ ಹೋಟೆಲ್ಗಳನ್ನ ಸೊ ಅಂಗಡಿಗಳು ಇದನ್ನ ಹೋಟೆಲ್ಗಳನ್ನ ಸೊ ಮುಖ್ಯವಾಗಿ ಅಂತಂದ್ರೆ ಖಾದ್ಯ ಅಂದ್ರೆ ತಿಂಡಿ ಮತ್ತೆ ಊಟ ಸೊ ಈ ತರದನ್ನ ನಾವು ಹುಡುಕಿ ಅದನ್ನು ನಾವು ವಿಡಿಯೋನ ಶೂಟ್ ಮಾಡಿ ಸೊ ಜನಗಳ ಮುಂದೆ ತೊಗೊಂಡೋಗಿ ಬಿಡ್ತೀವಿ ಸೊ ಜನ ಅದನ್ನು ನೋಡಿ ಅವರು ಡಿಸೈಡ್ ಮಾಡ್ಕೊಬೋದು ಸೊ ಹೋಗ್ಬೇಕಾ ಹೋಗ್ಬಾರ್ದಾ ಹೇಗೆ ಅಂತೇಳಿ ಅವರು ಅದನ್ನು ಅವ್ರ ನಿರ್ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಸೊ ಈ ಥರ ಮಾಡೋಣ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್ ಬಹಳ ಒಳ್ಳೆಯ ಆಲೋಚನೆ ನಿಮ್ಮದು ನೀವು ಹಾಗೆ ಇವತ್ತು ಮನೆಯಲ್ಲಿ ಗೃಹಿಣಿಯಾಗಿದ್ದರೂ ಸಹ ಅವರೂ ಸಹ ಅಡುಗೆ ಮಾಡ್ಕೊಳಕ್ಕೆ ಆಗದೇ ಇರೋವಂಥ ಒಂದೊಂದು ಪರಿಸ್ಥಿತಿ ಇರುತ್ತೆ ವಯಸ್ಸಾದವರು ಇರ್ತಾರೆ ಮಕ್ಕಳ ಒಂದು ಎಜುಕೇಷನ್ ಬಗ್ಗೆ ನೋಡಬೇಕಾಗುತ್ತೆ ಅಥವಾ ಗಂಡನ ಕೆಲಸಗಳ ಬಗ್ಗೆ ಅವರು ಗಮನ ವಹಿಸಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೆಚ್ಚು ಹೆಚ್ಚು ಹೊರಗಿನ ಆಹಾರಕ್ಕೆ ನಾವು ಅವಲಂಬಿತರಾಗ್ತಾ ಹೋಗ್ತಾ ಇದ್ದೀವಿ ಹೀಗೆ ಅವಲಂಬಿತರಾಗಿರುವವರಿಗೆ ಒಂದು ದಿಕ್ಸೂಚಿ ಬೇಕಾಗಿದೆ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ನಾವು ಯಾವುದೋ ಒಂದು ಏರಿಯಾದಲ್ಲಿ ಇರ್ತೀವಿ ಆಮೇಲೆ ಬಾಡಿಗೆ ಮನೆಗಳು ಅಂದಾಗ ಒಂದೊಂದು ದಿವ್ಸಕ್ಕೂ ನಿಗದಿತ ಅವಧಿಗೆ ಮನೆ ಬದಲಾಯಿಸಬೇಕಾಗುತ್ತೆ ಹೊಸ ಏರಿಯಾಗೆ ಹೋದಾಗ ಅಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ ಒಂದು ರೀತಿಯಲ್ಲಿ ನಮ್ಮ ವಾಹಿನಿಯ ಮೂಲಕ ಯಾವುದೇ ಒಂದು ಏರಿಯಾದಲ್ಲಿ ಇರೋ ಜನರಿಗೆ ನಮ್ಮ ಏರಿಯಾದಲ್ಲಿ ಒಳ್ಳೆ ಫುಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಏನು ವಿಶೇಷವಾದ ಏನಿದೆ ಅಲ್ಲಿಯ ದರ ನಮಗೆ ಕೈಗೆಟ್ಕುತ್ತಾ ಇಲ್ವಾ ಆಮೇಲೆ ಆ ಜನರ ಬದುಕು ಬವಣೆ ಇದನ್ನೂ ಒಂದು ಅರ್ಥಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಈಗ ಮತ್ತೆ ಪಿ ಸುಶೀಲಾ ಅವರನ್ನು ಕುರಿತ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಳೆದ ಎರಡು ಸಂಚಿಕೆಗಳಲ್ಲಿ ನಾವು ಒಂದರಲ್ಲಿ ಪಿ ಸುಶೀಲ ಅವರು ಹಾಡಿರುವ ಏಕೈಕ ಕ್ಯಾಬರೆ ಹಾಡು ಅಂತ ಕುಳ್ಳಾ ಏಜೆಂಟ್ ಝೀರೋ 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 ಚಿತ್ರದ ಒಂದು ಹಾಡನ್ನು ನಿಮಗೆ ಜ್ಞಾಪಿಸಿದ್ವಿ ಆ ಸಂಚಿಕೆಯಲ್ಲಿ ಅನೇಕ ವೀಕ್ಷಕರು ಒಂದಿಷ್ಟು ಮಾಹಿತಿಯನ್ನು ನಮಗೆ ಒದಗಿಸಿದ್ದಾರೆ ಪಿ ಸುಶೀಲ ಅವರು ಅದಲ್ಲದೆ ಕೂಡ ಕೆಲವು ಮಾದಕ ಗೀತೆಗಳನ್ನು ಹಾಡಿದ್ದಾರೆ ಅಂತ ಅದರಲ್ಲಿ ಮುಖ್ಯವಾದದ್ದು ಸಂಶಯ ಫಲ ಚಿತ್ರದ ಈ ಹಾಡು ಕುಣಿಯುತ ಜಣ್ಣ ಝಣ್ಣ ತಣಸುವೆ ಪ್ರಿಯ ಮನ ಒಲಿಯುವೆ ಮರೆತು ಮನ ಉಲಿಯುವೆತನ ಕುಣಿಯುತ ಝಣ ಇದನ್ನು ನಾವು ಯಾಕೆ ಕ್ಯಾಬರೆ ಹಾಡಿನ ಒಂದು ಜಾತಿಗೆ ಸೇರಿಸಲಿಲ್ಲ ಅಂದರೆ ಇದು ಒಬ್ಬ ವಿಷಯಾಸಕ್ತ ನಾಯಕ ಉದಯ್ ಕುಮಾರ್ ಅವರು ಸಂಸಾರದಿಂದ ವಿಮುಖರಾಗಿ ಒಂದು ಲೋಲುಪ್ತಿಯಲ್ಲಿ ಮುಳುಗಿ ಒಬ್ಬ ನರ್ತಕಿಯ ಸಹವಾಸಕ್ಕೆ ಬರ್ತಾರೆ ಆ ನರ್ತಕಿ ಏಕಾಂಗಿಯಾಗಿ ಆತ ಇರುವಾಗ ಹೇಳುವಂಥ ಒಂದು ಮಾದಕವಾದ ಗೀತೆ ಅಷ್ಟೆ ಅಂದರೆ ಇದು ಕ್ಯಾಬ್ರೇಜ್ ಸಾಂಗ್ ಅಂತ ನಾವು ಕರೆಯಲ್ಲ ನಿಮಗೆ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ವಜ್ರಮುನಿಯವರ ಎದುರಿಗೆ ಉದಯ ಚಂದ್ರಿಕಾ ಅವರು ನರ್ತಿಸುವಂಥ ಒಂದು ಹಾಡನ್ನು ಹಿಂದೆ ಕೇಳಿಸಿದ್ವು ಅದೇ ರೀತಿಯ ಒಂದು ಹಾಡು ಇದಲ್ಲದೆ ಅವರು ಕೌಬಾಯ್ ಕುಳ್ಳ ಚಿತ್ರದಲ್ಲಿ ಕೂಡ ಒಂದು ಮಾದಕ ಗೀತೆಯನ್ನು ಹಾಡಿದ್ದಾರೆ ಇನ್ನೊಂದು ಚಿತ್ರದಲ್ಲಿ ಕೂಡ ಇಂಥ ಹಾಡುಗಳನ್ನು ಹಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಇದಲ್ಲದೆ ಮತ್ತೊಬ್ಬ ವೀಕ್ಷಕರು ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಅಣ್ಣವರ ಜೊತೆ ಪಿ ಸುಶೀಲಾ ಅವರು ಎಷ್ಟು ಹಾಡುಗಳನ್ನು ಹಾಡಿದ್ದಾರೆ ಅಂತ ನೋಡಿ ಇಂಥ ಪ್ರಶ್ನೆಗಳನ್ನು ಎತ್ತಿದಾಗಲೇ ನಮಗೆ ವಿವರಗಳು ಲಭ್ಯವಾಗೋದು ಯಾಕೆಂದರೆ ಯಶ್ ಜಾನಕಿ ಪಿ ಸುಶೀಲಾ ಬಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಇವರೆಲ್ಲರೂ ಒಂದು ಕಾಲಘಟ್ಟದಲ್ಲಿ ಹಾಡ್ತಾ ಇದ್ದವರೇ ಬೇಕಾದಷ್ಟು ಹಾಡುಗಳನ್ನು ಹಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡಿ ಅಧ್ಯಯನ ಮಾಡಿದಾಗ ನಮಗೆ ಕೆಲವು ಆಶ್ಚರ್ಯಕರ ಸಂಗತಿಗಳು ಗೊತ್ತಾಗುತ್ತೆ ಇಲ್ಲಿ ಅಣ್ಣವರ ಜೊತೆಯಲ್ಲಿ ಪಿ ಸುಶೀಲಾ ಅವರು ಹಾಡಿರುವಂಥ ಗೀತೆಗಳು ಕೇವಲ ಮೂರು ಮಾತ್ರ ಈ ವಿವರಗಳನ್ನು ಹೇಳೋದಕ್ಕೆ ಮುಂಚೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಬಿಡ್ತೀನಿ ನೋಡಿ ಇದನ್ನು ನಾವು ಈ ಸಂಚಿಕೆಯನ್ನು ಮಾಡಿದ ಮೇಲೆ ಸಹ ಇಲ್ಲೂ ಕೆಲವರು ಪ್ರಶ್ನೆಗಳನ್ನು ಎತ್ತಬಹುದು ರಾಜ್ಕುಮಾರ್ ಅವರು ಯಾಕೆ ಪಿ ಸುಶೀಲಾ ಅವರ ಜೊತೆ ಹೆಚ್ಚು ಹಾಡುಗಳನ್ನು ಹಾಡಲಿಲ್ಲ ಏನು ಕಾರಣ ಅಂತ ಅದಕ್ಕೂ ಒಂದು ವಿವಾದಾಸ್ಪದವಾದಂಥ ಒಂದು ವಿಚಾರವನ್ನು ಮುಂದೆ ಇಡ್ಬೋದು ಯಾಕೆಂದರೆ ಭಾರತಿ ಉದಯ್ ಕುಮಾರ್ ನರಸಿಂಹರಾಜು ಇವರೆಲ್ಲ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಯಾಕೆ ಮುಂದೆ ಒಂದು ಕಾಲಘಟ್ಟದ ನಂತರ ಅಭಿನಯಿಸಲಿಲ್ಲ ಅನ್ನೋದರ ಬಗ್ಗೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಅವಕಾಶಗಳು ಕಡಿಮೆಯಾದದ್ದರ ಬಗ್ಗೆ ವಿಷ್ಣುವರ್ಧನ್ ಅವರು ಯಾಕೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮತ್ತೆ ಅಭಿನಯಿಸಲಿಲ್ಲ ಅನ್ನೋದರ ಬಗ್ಗೆ ವಿಜಯ ಭಾಸ್ಕರ್ ಅವರು ರಾಜ್ಕುಮಾರ್ ಅವರ ಲಾಂಛನದ ಯಾವುದೇ ಚಿತ್ರಕ್ಕೆ ಯಾಕೆ ಸಂಗೀತವನ್ನು ನೀಡಲಿಲ್ಲ ಅನ್ನೋದರ ಬಗ್ಗೆ ಬೇಕಾದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿಕೊಳ್ತಾರೆ ಆ ಒಂದು ವಾದದ ಹಿಂದೆ ಇರುವುದೆಲ್ಲ ಏನು ಅಂದರೆ ರಾಜ್ಕುಮಾರ್ ಅವರು ಇವರಿಗೆಲ್ಲ ಒಂದು ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಲ್ಲ ಅನ್ನುವಂಥ ಒಂದು ವಾದ ಅದಕ್ಕಾಗಿ ನಾವು ಅಧ್ಯಯನವನ್ನು ಮಾಡಿದಾಗ ವಿಚಾರಗಳು ಸ್ಪಷ್ಟವಾಗ್ತಾ ಹೋಗುತ್ತೆ ಈಗಾಗಲೇ ನಾನು ಪ್ರಸ್ತಾಪಿಸಿರುವ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಹಿಂದೆ ಸಂಚಿಕೆಗಳನ್ನು ಮಾಡಿದ್ದೀವಿ ಈಗ ಪಿ ಸುಶೀಲಾ ಅವರ ವಿಚಾರಕ್ಕೆ ಬಂದರೆ ಮೊದಲ ಬಾರಿ ಪಿ ಸುಶೀಲಾ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಯುಗಳ ಗೀತೆಯನ್ನು ಹಾಡಿದ್ದು ಭಾಗ್ಯವಂತರು ಚಿತ್ರದಲ್ಲಿ ನಿಮ್ಮ ಸ್ನೇಹಕ್ಕೆ ನಾ ಸೋತು ಹೋದೆನೋ ಎಲ್ಲ ದೇವರ ನಾ ಬೇಡಿಕೊಂಡೆನೋ ದೇವರವರವೋ ಪುಣ್ಯದ ಫಲವೋ ಕಾಣೆನೋ ನಿಮ್ಮನ ಪಡೆದೆನೋ ನಿಮ್ಮ ಸ್ನೇಹಕ್ಕೆ ನಾ ಸೋತು ಹೋದೆನೋ ಇದಾದ ಮೇಲೆ ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ ಒಂದು ವಿಶೇಷವಾದ ಗೀತೆ ಇದೆ ಅಲ್ಲಿ ಜಯಪ್ರದ ಹಾಗೂ ಜಯಚಿತ್ರ ಅವರು ನಾಯಕಿಯರು ಇಬ್ಬರು ಸ್ನೇಹಿತೆಯರು ಇಬ್ಬರಿಗೂ ಚಿತ್ರದ ನಾಯಕ ಚಂಗುಮಣಿಯ ಮೇಲೆ ಪ್ರೇಮ ಇರುತ್ತೆ ಅವರಿಬ್ಬರು ನದಿಗೆ ನೀರು ತರೋದಕ್ಕೆ ಹೋದಾಗ ಅಲ್ಲಿ ಪರಸ್ಪರ ತಮ್ಮ ಇನಿಯನನ್ನು ಕುರಿತು ಹಾಡುವಂಥ ಒಂದು ಗೀತೆ ಅಲ್ಲಿ ಅವರ ಕಲ್ಪನೆಯಲ್ಲಿ ಆ ಇನಿಯ ಕೂಡ ಬರ್ತಾನೆ ಅಂದರೆ ನಮ್ಮ ರಾಜ್ಕುಮಾರ್ ಅವರು ಕೂಡ ಬರ್ತಾರೆ ಅವರ ಕಂಠದಲ್ಲಿ ಕೂಡ ಕೆಲವು ಸಾಲುಗಳಿವೆ ಇಲ್ಲಿ ಜಯಚಿತ್ರ ಅವರಿಗೆ ಎಸ್ ಜಾನಕಿಯವರು ಕಂಠದಾನವನ್ನು ನೀಡಿದರೆ ಜಯಪ್ರದ ಅವರಿಗೆ ಪಿ ಸುಶೀಲ ಅವರು ಕಂಠದಾನವನ್ನು ನೀಡಿದ್ದಾರೆ ಇದೊಂದು ವಿಶೇಷ ಗೀತೆಯಾಗಿ ದಾಖಲಾಗಿದೆ ಆಸೆ ಹೇಳುವಾಸೆ ಹೇಳಲಾರೆ ನಾನು ತಾಳಲಾರೆ ನನ್ನ ನಲ್ಲ ನಾಟ ಚಂದುಟಿಯನು ಇದು ಜಿ ಕೆ ವೆಂಕಟೇಶ್ ಅವರ ಸಂಯೋಜನೆಯಲ್ಲಿ ಮೂಡಿಬಂದಿರುವಂಥ ಒಂದು ಸುಂದರವಾದ ಹಾಡು ಇಲ್ಲಿ ಎಸ್ ಜಾನಕಿ ಹಾಗೂ ಅಣ್ಣವರ ಜೊತೆಯಲ್ಲಿ ಪಿ ಸುಶೀಲಾ ಅವರು ಕಂಠದಾನವನ್ನು ನೀಡಿದ್ದಾರೆ ಇದಾದ ಮೇಲೆ ಕೊನೆಯದಾಗಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲಿ ಒಂದು ತಮಾಷೆಯಾದ ಹಾಡು ಯುಗಳ ಗೀತೆ ಆದರೆ ಅದರ ಚಿತ್ರೀಕರಣವನ್ನು ನೋಡಿದ್ರೆ ಆ ದೃಶ್ಯೀಕರಣವನ್ನು ನೋಡಿದ್ರೆ ನಿಮಗೆ ಆ ಹಾಡಿನ ಮಹತ್ವ ಅರ್ಥ ಆಗುತ್ತೆ ಅಲ್ಲಿ ಮಾಧವಿಯವರಿಗೆ ಪಿ ಸುಶೀಲಾ ಅವರ ಕಂಠವನ್ನು ಬಳಕೆ ಮಾಡಲಾಗಿದೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸತನವನು ತಂದೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಯಾಕೆ ಪಿ ಸುಶೀಲಾ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೂರೇ ಹಾಡನ್ನ ಹಾಡೋದಕ್ಕೆ ಅವಕಾಶ ಆಯಿತು ಅನ್ನೋದರ ವಿಶ್ಲೇಷಣೆಯನ್ನ ಮಾಡೋಣ ರಾಜಕುಮಾರ್ ಅವರು ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಗಾಯಕರಾಗಿ ತೊಡಗಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಗೆ ಬಂದ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಸಂಪತ್ತಿಗೆ ಸವಾಲ್ ರಾಜ್ಕುಮಾರ್ ಅವರ ನೂರ ಐವತ್ತೊಂಬತ್ತನೇ ಚಿತ್ರ ಇದು ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂದರೆ ರಾಜ್ಕುಮಾರ್ ಅವರು ಮುಂದಿನ ಇಪ್ಪತ್ತಾರು ವರ್ಷಗಳಲ್ಲಿ ಅಭಿನಯಿಸಿದ್ದು ಕೇವಲ ಐವತ್ತ್ಮೂರು ಚಿತ್ರಗಳಲ್ಲಿ ಮಾತ್ರ ನೋಡಿ ಪಿ ಸುಶೀಲ ಅವರ ಕಂಠ ಕನ್ನಡದಲ್ಲಿ ಹೆಚ್ಚಾಗಿ ಇದ್ದಿದ್ದು ಭಾರತಿ ಜಯಂತಿ ಕಲ್ಪನಾ ಹಾಗೂ ಬಿ ಸರೋಜಾದೇವಿಯವರಿಗೆ ಅವರನ್ನು ಹೊರತುಪಡಿಸಿ ಆಗಾಗ ತೆಲುಗಿನಿಂದ ಬರ್ತಾ ಇದ್ದಂಥ ನಾಯಕಿಯರು ಜಮುನಾ ಅವರಿರಲಿ ಅಥವಾ ಅವರಾಗಿರಬಹುದು ಅಥವಾ ನಮ್ಮ ಲೀಲಾವತಿಯವರೇ ಇರಬಹುದು ಇವರೆಲ್ಲರಿಗೂ ಅವರ ಕಂಠ ಬಳಕೆ ಆಗ್ತಾ ಇತ್ತು ಲೀಲಾವತಿಯವರಂತೂ ಅದಾಗಲೇ ನಾಯಕಿಯ ಪಾತ್ರಗಳನ್ನು ಮಾಡೋದು ಬಿಟ್ಟು ಪೋಷಕ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾಯಿದ್ರು ಇನ್ನು ಉಳಿದವರ ವಿಚಾರವನ್ನು ನೋಡೋದಾದರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತ ನಂತರ ಅಂದರೆ ಸಂಪತ್ತಿಗೆ ಸವಾಲು ಚಿತ್ರದ ನಂತರ ಭಾರತೀಯವರು ರಾಜ್ಕುಮಾರ್ ಜೊತೆಯಲ್ಲಿ ಯಾವುದೇ ಚಿತ್ರದಲ್ಲಿ ಅಭಿನಯಿಸಲಿಲ್ಲ ಕಲ್ಪನಾ ಅವರು ಅಭಿನಯಿಸಿದ್ದು ಒಂದೇ ಒಂದು ಚಿತ್ರದಲ್ಲಿ ಅದು ದಾರಿ ತಪ್ಪಿದ ಮಗ ಅಲ್ಲಿ ಕಲ್ಪನಾ ಹಾಗೂ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಯಾವುದೇ ಒಂದು ಹಾಡು ಇಲ್ಲ ಇನ್ನು ಜಯಂತಿ ಅವರು ಅಭಿನಯಿಸಿದ್ದು ಕೂಡ ಒಂದೇ ಒಂದು ಚಿತ್ರದಲ್ಲಿ ಅದು ಬಹದ್ದೂರ್ ಗಂಡು ಆ ಚಿತ್ರದಲ್ಲಿ ಸಹ ಎಸ್ ಜಾನಕಿಯವರ ಕಂಠ ಬಳಕೆಯಾಗಿದೆಯೇ ಹೊರತು ಪಿ ಸುಶೀಲಾ ಅವರ ಕಂಠ ಬಳಕೆ ಆಗಿಲ್ಲ ಯಾಕೆಂದರೆ ಅಲ್ಲಿರುವ ಹಾಡುಗಳ ಸಂಖ್ಯೆನೇ ಕಡಿಮೆ ಇನ್ನು ಬಿ ಸರೋಜಾದೇವಿಯವರು ಅದಾದ ಮೇಲೆ ಬಬ್ರುವಾಹನ ಚಿತ್ರದಲ್ಲಿ ಅಭಿನಯಿಸ್ತಾರೆ ಭಾಗ್ಯವಂತರು ಚಿತ್ರದಲ್ಲಿ ಅಭಿನಯಿಸ್ತಾರೆ ಹಾಗೂ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ಇಲ್ಲಿ ಭಾಗ್ಯವಂತರು ಚಿತ್ರದಲ್ಲಿ ಪಿ ಸುಶೀಲ ಅವರ ಕಂಠವನ್ನು ಅವರಿಗೆ ಅಣ್ಣ ಅವರ ಜೊತೆಯಲ್ಲಿ ಬಳಕೆ ಮಾಡಲಾಗಿದೆ ಆದರೆ ಬಬ್ರುವಾಹನ ಚಿತ್ರದಲ್ಲಿ ರಾಜಕುಮಾರ್ ಅವರ ಕಂಠದಲ್ಲಿ ಇರೋದು ಒಂದು ಸೋಲೋ ಗೀತೆ ಯುಗಳ ಗೀತೆಗೆ ಪಿ ಬಿ ಶ್ರೀನಿವಾಸ ಅವರ ಕಂಠವನ್ನು ಬಳಸಿದ್ದಾರೆ ಇನ್ನು ಶ್ರೀನಿವಾಸ ಕಲ್ಯಾಣ ಚಿತ್ರದ ವಿಚಾರಕ್ಕೆ ಬಂದರೆ ಅಲ್ಲಿ ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ ಎನ್ನುವ ಹಾಡನ್ನು ಪಿ ಸುಶೀಲಾ ಅವರು ಹಾಡಿದ್ದಾರೆ ಅದೊಂದು ಸೋಲೋ ಗೀತೆ ಅಲ್ಲಿ ಅವರ ಕಂಠವನ್ನು ಆದವಾನಿ ಲಕ್ಷ್ಮೀದೇವಿ ಅವರಿಗೆ ಬಳಕೆ ಮಾಡಲಾಗಿದೆ ಹಾಗಾಗಿ ನಾಯಕಿಯ ಪಾತ್ರಕ್ಕೆ ಆ ಕಂಠವನ್ನು ಬಳಸಲಾಗಿಲ್ಲ ಇದಲ್ಲದೆ ಇನ್ನೂ ಒಂದು ಕಾರಣವನ್ನು ಹೇಳಬಹುದು ಅಂದರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರ ನಂತರ ಈ ನಾಯಕಿಯರನ್ನು ಬಿಟ್ಟರೆ ಅಂದರೆ ಪಿ ಸುಶೀಲಾ ಅವರ ಕಂಠವನ್ನು ಬಳಕೆ ಮಾಡ್ತಾ ಇದ್ದಂಥ ನಾಯಕಿಯರನ್ನು ಬಿಟ್ಟರೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದು ಮಂಜುಳಾ ಅವರು ಹೆಚ್ಚಾಗಿ ಕಾಣಿಸ್ಕೊಂಡ್ರು ಅದಾದ ಮೇಲೆ ಸರಿತಾ ಅವರು ಮಾಧವಿಯವರು ಬೇರೆ ಬೇರೆ ಹೊಸ ಹೊಸ ನಾಯಕಿಯರು ಬರೋದಕ್ಕೆ ಆರಂಭ ಆಯಿತು ಅವರೆಲ್ಲರಿಗೆ ಬೇರೆ ಗಾಯಕಿಯರ ಕಂಠ ಚೆನ್ನಾಗಿ ಹೊಂದಿಕೆ ಇದ್ದಿದ್ದರಿಂದಾಗಿ ಆ ಗಾಯಕಿಯರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಹೋಯಿತು ಪಿ ಸುಶೀಲಾ ಅವರಿಗೆ ಅವಕಾಶಗಳು ಕನ್ನಡದಲ್ಲಿ ಕಡಿಮೆ ಆಯಿತು ಆದರೆ ಪಿ ಸುಶೀಲ ಅವರು ಅದೇ ಹೊತ್ತಿನಲ್ಲಿ ತೆಲುಗು ತಮಿಳಿನಲ್ಲಿ ತುಂಬ ಜನಪ್ರಿಯರಾಗಿದ್ದಂಥ ಗಾಯಕಿಯರಾಗಿದ್ದರು ಹಾಗೂ ಅಲ್ಲಿ ಬಂದಂಥ ಜಯಸುಧಾ ಜಯಪ್ರದ ಇಂಥ ನಾಯಕಿಯರಿಗೆಲ್ಲ ಪಿ ಸುಶೀಲ ಅವರ ಕಂಠವೇ ಬಳಕೆ ಆಗ್ತಾ ಇದ್ದಿದ್ದರಿಂದಾಗಿ ಆ ಭಾಷೆಯಲ್ಲಿ ಅವರು ಹೆಚ್ಚಾಗಿ ಹಾಡುಗಳನ್ನು ಹಾಡ್ತಾ ಇದ್ದರು ಜೊತೆಗೆ ಚಿತ್ರೋದ್ಯಮ ಪೂರ್ತಿಯಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರಿಂದಾಗಿ ಚೆನ್ನೈನಿಂದ ಅವರು ಮತ್ತೆ ಮತ್ತೆ ಬಂದು ಇಲ್ಲಿ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ ಜೊತೆಗೆ ಇಲ್ಲಿನ ಎಲ್ಲ ನಾಯಕಿಯರಿಗೂ ಹೊಸದಾಗಿ ಬಂದಂಥವರಿಗೂ ಕೂಡ ಎಸ್ ಜಾನಕಿ ಅವರ ಕಂಠ ಹೆಚ್ಚು ಹೊಂದಿಕೆ ಆಗ್ತಾ ಇದ್ದಿದ್ದರಿಂದಾಗಿ ಅವರಿಗೆ ಹೆಚ್ಚು ಅವಕಾಶಗಳು ದೊರೆಯೋದಕ್ಕೆ ಕಾರಣ ಆಯಿತು ನಾನು ಆಗಲೇ ಹೇಳಿದ ಹಾಗೆ ಸಂಪತ್ತಿಗೆ ಸವಾಲು ಚಿತ್ರದ ನಂತರ ರಾಜಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯರಾಗಿ ಮಾಧವಿ ಅಂಬಿಕಾ ಲಕ್ಷ್ಮಿ ಆರತಿ ಇಂತಹ ಹೊಸ ತಲೆಮಾರಿನ ನಾಯಕಿಯರು ಅಭಿನಯಿಸೋದಕ್ಕೆ ಆರಂಭ ಮಾಡಿದ್ದರಿಂದಾಗಿ ಆ ನಾಯಕಿಯರಿಗೆ ಹೊಂದಿಕೆಯಾಗುವಂಥ ಗಾಯಕಿಯರನ್ನೇ ಹೆಚ್ಚಾಗಿ ಬಳಸಲಾಗ್ತಾ ಇತ್ತು ಅಲ್ಲಿ ಪಿ ಸುಶೀಲಾ ಅವರ ಕಂಠ ಅವರಿಗೆ ಹೊಂದಿಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕಾಗಿ ಬೇರೆ ಗಾಯಕಿಯರನ್ನು ಬಳಸಲಾಗಿದೆ ಇಲ್ಲಿ ಕೂಡ ಎಸ್ ಜಾನಕಿ ಹಾಗೂ ವಾಣಿಜಯರಾಮ್ ಅವರು ನಮಗೆ ಎದ್ದು ಕಾಣಿಸ್ತಾರೆ ಆದರೆ ನೀವು ದಾಖಲೆಗಳನ್ನು ನೋಡ್ತಾ ಹೋದರೆ ಎಷ್ಟು ಕನ್ನಡದ ಗಾಯಕಿಯರಿಗೆ ಹೊಸ ಗಾಯಕಿಯರಿಗೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಅನ್ನುವ ಅಂಶ ಅರ್ಥವಾಗುತ್ತೆ ಬೆಂಗಳೂರು ಲತಾ ಅವರು ನಮ್ಮ ಉಪೇಂದ್ರ ಕುಮಾರ್ ಅವರ ಪತ್ನಿಯಾಗಿದ್ದಂಥ ಹೆಚ್ ಪಿ ಗೀತಾ ಅವರು ಅವರ ಜೊತೆಯಲ್ಲಿ ಕೂಡ ರಾಜ್ಕುಮಾರ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ಜೊತೆಗೆ ಬಿ ಆರ್ ಛಾಯಾ ಅವರು ರತ್ನಮಾಲಾ ಪ್ರಕಾಶ್ ಅವರು ಸಂಗೀತಾ ಕಟ್ಟಿ ಅವರು ಸ್ವರ್ಣಲತಾ ಅವರು ಕಸ್ತೂರಿ ಶಂಕರ್ ಇವರೆಲ್ಲರ ಜೊತೆಯಲ್ಲಿ ರಾಜ್ಕುಮಾರ್ ಅವರ ಕಂಠವನ್ನು ಬಳಕೆ ಮಾಡಲಾಗಿದೆ ಇನ್ನು ಈ ಎಲ್ಲ ಗಾಯಕಿಯರಿಗಿಂತ ಕನ್ನಡದವರೇ ಆದಂಥ ಮಂಜುಳಾ ಗುರ್ರಾಜ್ ಅವರಿಗೆ ರಾಜ್ಕುಮಾರ್ ಅವರ ಲಾಂಛನದ ಅನೇಕ ಚಿತ್ರಗಳಲ್ಲಿ ಅವಕಾಶಗಳು ಸಿಗುತ್ತೆ ನಂಜುಂಡಿ ಕಲ್ಯಾಣ ಚಿತ್ರದ ಒಳಗೆ ಸೇರಿದರೆ ಗುಂಡು ಹಾಡಿನ ನಂತರದಲ್ಲಿ ಅವರು ರಾಜ್ಕುಮಾರ್ ಅವರಷ್ಟೇ ಅಲ್ಲದೆ ರಾಜ್ಕುಮಾರ್ ಅವರ ಮಕ್ಕಳ ಚಿತ್ರಗಳಲ್ಲಿ ಕೂಡ ಅನೇಕ ಗೀತೆಗಳನ್ನು ಹಾಡ್ತಾರೆ ರಾಜಕುಮಾರ್ ಅವರ ಚಿತ್ರ ಜೀವನವನ್ನು ನೋಡಿದಾಗ ಪಿ ಸುಶೀಲ ಅವರು ಬೇಕಾದಷ್ಟು ಚಿತ್ರಗಳಲ್ಲಿ ಅದ್ಭುತವಾದ ಗೀತೆಗಳನ್ನು ಹಾಡಿದ್ದಾರೆ ಆ ಎಲ್ಲ ಗೀತೆಗಳನ್ನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ನಮಗೆ ಸಮಯದ ಮಿತಿ ಇರೋದರಿಂದಾಗಿ ಸಾಧ್ಯವಾಗ್ತಾ ಇಲ್ಲ ನಾವು ಹಿಂದೆಯೇ ಹೇಳಿದ ಹಾಗೆ ಖಂಡಿತವಾಗಿಯೂ ಚಿತ್ರ ಸಂಗೀತದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿರುವಂಥ ಹಿರಿಯರನ್ನು ಕರೆಸಿ ಅವರ ಜೊತೆಯಲ್ಲಿ ಕುಳಿತು ಸಂವಾದದ ರೀತಿಯಲ್ಲಿ ಖಂಡಿತವಾಗಿಯೂ ನಿಮಗೆ ಉತ್ಕೃಷ್ಟವಾದಂಥ ಸಂಚಿಕೆಗಳನ್ನು ನಾವು ಉಣಬಡಿಸ್ತೀವಿ ನೋಡಿ ಪಿ ಸುಶೀಲಾ ಅವರನ್ನು ಕುರಿತು ನಾವು ಎರಡೇ ಸಂಚಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಆ ಎರಡು ಸಂಚಿಕೆಗಳಲ್ಲಿ ನೀವು ನೀಡಿದ ಒಂದಿಷ್ಟು ಮಾಹಿತಿಗಳು ಹಾಗೂ ನೀವು ಇಟ್ಟಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಮತ್ತೊಂದು ಸಂಚಿಕೆಯನ್ನು ಮಾಡಿದ್ದೀವಿ ಅಂದರೆ ಅದಕ್ಕಾಗಿ ಒಂದಿಷ್ಟು ಅಧ್ಯಯನವನ್ನು ಮಾಡಿ ನಿಮಗೆ ಸ್ವಾರಸ್ಯಕರವಾದ ಒಂದು ಸಂಚಿಕೆಯನ್ನು ಉಣಬಡಿಸ್ತಾ ಇದ್ದೀವಿ ಇದೆಲ್ಲ ಮಾಡೋದಕ್ಕೆ ನಮಗೆ ಸಾಕಷ್ಟು ಶ್ರಮ ಅಂತೂ ಆಗುತ್ತೆ ಇನ್ನು ನಮ್ಮ ವಾಹಿನಿಯ ವೀಕ್ಷಕರ ಸಂಖ್ಯೆಯಷ್ಟು ಬೇರೆ ಯೂಟ್ಯೂಬ್ ವಾಹಿನಿಗಳಲ್ಲಿ ಪ್ರಸಾರವಾಗುವಂಥ ವಿವಾದಾತ್ಮಕ ವಿಚಾರಗಳಿಗೆ ಜನ ಮುಗಿಬಿದ್ದು ನೋಡೋದು ಅಲ್ಲಿ ವೀಕ್ಷಕರ ಸಂಖ್ಯೆ ಹೆಚ್ಚಾಗಿರೋದು ಇದನ್ನೆಲ್ಲ ನೀವು ನೋಡಿದ್ದೀರಿ ಆದರೆ ನಾವು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಸಂಚಿಕೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಈ ನಮ್ಮ ಕೆಲಸದಲ್ಲಿ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ ನೀವು ಈ ಸಂಚಿಕೆಗಳನ್ನು ನೋಡಬೇಕು ಸಬ್ಸ್ಕ್ರೈಬ್ ಆಗಬೇಕು ನಿಮ್ಮ ಇಷ್ಟ ಮಿತ್ರರೊಂದಿಗೆ ಸಂಚಿಕೆಗಳನ್ನು ಹಂಚ್ಕೋಬೇಕು ಆ ಮೂಲಕ ನಮ್ಮ ಚಂದಾದಾರರ ಸಂಖ್ಯೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಇದೆಲ್ಲದರ ಜೊತೆಗೆ ನಾವು ಸಂಚಿಕೆಯ ಆರಂಭದಲ್ಲಿಯೇ ನಿಮಗೆ ಒಂದು ಕ್ಯೂ ಆರ್ ಕೋಡನ್ನು ನೀಡ್ತಾ ಇದ್ದೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು ನಮ್ಮ ವಾಹಿನಿಗೆ ಒಂದಿಷ್ಟು ನೆರವನ್ನು ನೀಡಬೇಕು ಅನ್ನುವಂಥ ಆಸೆ ಇರುವವರಾದರೆ ಖಂಡಿತವಾಗಿಯೂ ನೀವು ಎಷ್ಟೇ ಹಣವನ್ನು ನಮಗೆ ಸಹಾಯ ರೂಪದಲ್ಲಿ ನೀಡಿದರೂ ಕೂಡ ನಾವು ನಿಮಗೆ ಕೃತಜ್ಞರಾಗಿರ್ತೀವಿ ಈ ಹಣ ಖಂಡಿತವಾಗಿಯೂ ನಾವು ನಿಮ್ಮ ಮುಂದೆ ಮತ್ತಷ್ಟು ಉತ್ಕೃಷ್ಟವಾದಂಥ ಸಂಚಿಕೆಗಳನ್ನು ಮಾಡೋದಕ್ಕೆ ಬಳಕೆಯಾಗುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನಿಮಗೆ ನೀಡ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ